ಆಗಿಂದ ಫೋನ್ ಬಡ್ಕೋತಾ ಇದೆ ಅನ್ನೋ ನಂಬರ್ ಅದಕ್ಕೆ ನಾನು ಎತ್ಕೊಳ್ಳಲಿಲ್ಲ ಒಂದು ಅನಾಹುತ ಆಗುತ್ತೆ ಹೌದಾ ಹಂಗ ಈಗ ತನ್ನ ಅಮ್ಮ ಫೋನ್ ಮಾಡಿದ್ರು ಯಾರದೋ ಕೊಲೆ ಆಗಿದೆ ಅಂತ ನಿನ್ನೆ ರಾತ್ರಿ ಜೋಸೆಫ್ ಮರ್ಡರ್ ಆಗಿದ್ದಾರೆ ಸರ್ ಏನು ಜೋಸೆಫ್ ಜೋಸೆಫ್ ಕೊಲೆ ಆಗಿದ್ಯಾ ಮೈ ಗಾಡ್ ಮೈ ಗಾಡ್ ಊರು ತುಂಬಾ ಅದೇ ಸುದ್ದಿ ಗುಂಡ್ಯಾದಲ್ಲೆಲ್ಲ ಶ್ರದ್ಧಾಂಜಲಿ ಅಂತ ಫ್ಲೆಕ್ಸ್ ಹಾಕಿದ್ದಾರೆ ಕುಡಿದು ಸತ್ತಿದ್ದಾರೆ ಅಂತ ಮಾತಾಡ್ಕೋತಾ ಇದ್ದಾರೆ ಇನ್ನು ಯಾರೋ ಕೊಲೆ ಅಂತ ಮಾತಾಡ್ತಾರೆ ಅವನು ಕುಡಿತಾನೆ ಇರಲಿಲ್ಲ ಅವನು ಕುಡಿದು ಚಿತ್ತಾಗಿದ್ದ ನಾನು ನೋಡೇ ಇಲ್ಲ ಅವನು ಕೊಲೆ ಮಾಡಿದ್ದಾನೆ ಕುಡಿದು ಸತ್ತ ಅಂತ ಹೇಳ್ತಿದ್ದಾನೆ Do you realize the implication of this? Joseph. Sir. Yes, son. That's the party, sir. I'm going to take a look at the party. Who is going to take a look at the party? Who is going to take a look at the party? What Rakesh is doing? Joseph is our man. He is our man. He is not a man. He is not a man. ಜೋಸೆಫ್ನ ಹೊರದಾಕಿದ್ದಾರೆ ಅಂತ ಹೇಳ್ತಿದ್ದೀಯಲ್ಲ ಯಾವ ಭಾವನೆ ಇಲ್ಲದೆ ಶಿಶಿರ ಅಮ್ಮ ಅದಕ್ಕೆ ಫೋನ್ ಮಾಡ್ತಿದ್ದಿರಬೇಕು ಈ ಸುದ್ದಿ ನಮಗೆ ಗೊತ್ತಾಗೋಕೆ ಮುಂಚೆನೇ ಅಮ್ಮನಿಗೆ ತಲುಪಿದೆ ನಿನ್ನೆ ರಾತ್ರಿಯಿಂದನೇ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಅಂತೆ ಪ್ರಕಾಶ್ ಜೋಸೆಫ್ ಕೊಲೆ ಯಾರು ಮಾಡಿರಬಹುದು ನಮಗೇನು ಗೊತ್ತು ಸರ್ ನಮಗೇನಿದ್ರು ಹೋಟೆಲ್ ವ್ಯಾಪಾರ ಹಾಗೆಲ್ಲ ಪೊಲೀಸ್ ಇದ್ದಾರಲ್ಲ हलो कैप्टन ऐन समाचार हेगिदी इंस्पेक्टर शिवराम ईनो के सूदि कजना ते पोस्टमार्टम बाडीन और मनर्ग ऊटमण अंत होटल हत्र बंदी ऐन सर जन दुड सिे कुछ शुरुमकोबिड़े इवन अस्ट कुछ प्राण बिटे नन नमिके आगता ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ ನೀವು ವಾಗಳೆಯವರು ಇಲ್ಲಿಗೆ ಬರ್ತೀರಾ ದಯವಿಟ್ಟು ಬೇರೆ ಯಾರಿಗೂ ಹೇಳಬೇಡಿ ನಾನು ವಾಗಳೆ ಜೊತೆಲೇ ಇದ್ದೀವಿ ಅಲ್ಲಿಗೆ ಬರ್ತೀವಿ ಬಿಡಿ ಆರಾಮಾಗಿ ಮಾತಾಡೋಣ ಅಂತೂ ನಮ್ಮೂರಲ್ಲೂ ಹೆಣ ಬೆಳೆದಕ್ಕೆ ಶುರುವಾಯಿತು ಇನ್ನು ನಮ್ಮ ರೇಟ್ ಹೆಚ್ಚಾಯ್ತು ಬಿಡಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಅದೇ ಸಲ ಜೋಸೆಫ್ ಅನ್ನ ಅಲ್ಲೇ ಹೋಗಿ ನೋಡೋಣ ಅಂದ್ಕೊಂಡ್ರೆ ಅವು ಸರವಸರವಾಗಿ ಎಲ್ಲ ಮುಗಿಸ್ಬಿಟ್ಟಿದೆ ಏನ್ರಿ ಪ್ರಕಾಶ್ ಬರ್ಲೆ ಜಗದೀಶ್ ಬಂದಿದ್ದಾರಂತೆ ಗೆಸ್ಟ್ ಹೌಸ್ ಅಲ್ಲಿದ್ದಾರಂತೆ ನಮ್ಮಿಬ್ರು ಬರೋದಕ್ಕೆ ಹೇಳಿದ್ದಾರೆ ಅವ್ರು ಬಂದಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ನಮ್ಮ ಗಾಡಿ ಲೆವೆಲ್ ಹಾಕ್ ಕುಂತಿರೋ ನೋಡು ಮಹಾರಾಣಿ ತರ ನೋಡ್ತಾ ಇದೀನಿ ಅಮ್ಮ ನಿಮ್ಮ ಮನೆಗೆ ಬರಲಿ ಮಾಡ್ತೀನಿ ನಮ್ಮ ಹಣೆ ಬರ ನೋಡು ನಮ್ಮ ಮನೆ ಕಿರಿ ಸೊಸೆಯಾಗಿ ಬರೋ ಮುಂದೆ ಗುಲಾಮ್ರಾಗ್ ಚಾಕ್ರಿ ಮಾಡೋಂಗಾಯ್ತು ನಾನು ಸುಮ್ಕಿರಕಿಲ್ಲ ಏನಿದ್ರು ನೀನೇ ಹಿರಿ ಸೊಸೆ ಆಮೇಲೆ ನಾನು ನಾವು ಹೇಳಿರೋ ಕೆಲಸ ಮಾಡ್ಕೊಂಡಿರಬೇಕಷ್ಟೇ ಅವಳು ಎಷ್ಟು ಮೆರಿತಾಳೋ ಮೆರಿಲಿ ಈಗ ಮಿನಿಸ್ಟರ್ ಮಗಳು ಅಂತ ಗೊತ್ತಿಸಕ್ಕೆ ಬಂದ್ರೆ ಅಷ್ಟೇ ಏನ್ರೇ ಅದು ಪಿಸಪಿಸ ಅಂತ ಮಾತಾಡ್ತಿದೀರಿ ಯಾರನ್ನ ಆಡ್ಕೊತಿದೀರಿ ಏನಿಲ್ಲ ಅಮ್ಮರೆ ಎಲ್ಲಾನ ಪಡ್ಕೊಂಡು ಬಂದಿರೋದು ಅಂತದ್ದು ಏನಾಗಿದೆ ನಿಮಗೆ ಈಗ ಮೊದಲು ಜೀವನದಲ್ಲಿ ಕೊರಗೋದನ್ನ ಬಿಟ್ಬಿಡಿ ಸಂತೋಷವಾಗಿರೋದನ್ನ ಕಲ್ತ್ಕೊಳ್ಳಿ ಕೆಲಸದಲ್ಲಿ ಯಾವುದು ಮೇಲಲ್ಲ ಕೀಳಲ್ಲ ಅದು ನಿಜನೇ ಇವತ್ತು ಮಹಾರಾಣಿ ತರ ಮೆರಿತಿರೋರು ನಾಳೆ ಗುಡಿಸ್ಲಿಕ್ಕೆ ಬಂದು ಜೀವನ ಮಾಡೋ ಕಾಲನು ಬರ್ಬೋದು ಯಾರು ಗೊತ್ತು ಏಯ್ ಸಾಕ್ ಸುಮ್ಮನೆ ಕೆಲಸ ಮಾಡ್ರೆ ಏನೋ ಸಲಗೆ ಕೊಟ್ರೆ ವೇದಾಂತ ಸಿದ್ಧಾಂತ ಎಲ್ಲ ಬರುತ್ತೆ ಬಾಯಿಂದ ತುಂಬಾ ಮೈನ್ ಹೇಳಿರೋದು ನಿಮಗೆ ಕೆಲಸ ಮಾಡಿ ಅಂತನ ಹಟ ಹೊಡಿರಿ ಅಂತನ ನೇತ್ರಿ ಸುಮ್ಮನೆ ಇರ್ತೀಯಾ ನಾನು ಮಾತಾಡ್ತಾ ಇದ್ದೀನಿ ತಾನೆ ಯಾಕಾಗ್ರೆ ಇರ್ತೀಯಾ
ಸುಮ್ಮನೆ ಇರಮ್ಮ, ನಾಲ್ಗೆ ಉದ್ದ ಬಿಟ್ರೆ ಇನ್ನು ಏನೇನೋ ಮಾತಾಡ್ತಾರೆ ಇವರು. ನೀನ್ ಒಳಗ ಹೋಗು, ನಾನು ಕೆಲಸ ಮಾಡಿಸ್ತೀನಿ. ನೀನೇನ್ ಕೆಲಸ ಮಾಡಿಸೋದು, ಅವರೇ ಮಾಡ್ತಾರೆ. ಹಾಗೆಲ್ಲ ಜಬರ್ದಸ್ತಿ ತೋರ್ಸಕ್ಕೆ ಹೋಗಬೇಡ. ಏಯ್ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ನಡೀರಿ. ತುಂಗಮ್ಮಂಗ್ ಬೇರೆ ಹುಷಾರಿಲ್ಲ, ಗಂಜಿ ಮುದ್ದೆ ಸಾರೆಲ್ಲ ನೀವೇ ಮಾಡ್ಬೇಕು. ನಡೀರಿ ಮನೆಗೆ. ಸಾಕು ಸಾಕು, ಮನೆಗೆ ಬಾ, ಮಾಡ್ತೀವಿ. ಅದೇನ್ ಮಾಡ್ತೀರೋ ನಾನು ನೋಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಅಮ್ಮವ್ರಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ ಅಷ್ಟೇ. ಹೇಳ್ಕೊ. ಆಮೇಲೆ ಪಾನಿಪುರಿ ಸಿದ್ದಣ್ಣ ನಿನ್ ಚರ್ಮ ಸುಲ್ದು ಉಪ್ಪು ಹಾಕ್ತಾನೆ, ಅದಕ್ಕೆ ತಾನೆ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ಆಯ್ತು ಅಂದ್ರೆ ನೆಲ ಒರೆಸಿದ್ದು ಒರೆಸಿದ್ದಾದ ತಕ್ಷಣ ಈ ನಾಲ್ಕು ಬಟ್ಟೆನ ಜಾಲಾಡಿ ಒಣಗಾಕಿ ಸರಿನಾ? ಇದ್ ನಿಂದಲ್ವಾ? ನಿನ್ ಬಟ್ಟೆ ನಾನೋಗ್ಯಕ್ಕಿಲ್ಲ, ತಗೋ. ಪರವಾಗಿಲ್ಲ ಬಿಡೆ, ವಾಷಿಂಗ್ ಮಷಿನ್ ಹಾಕ್ತೀನಿ. ಇದನ್ ವಾಶ್ ಮಾಡೋ ಯೋಗ ನಿನಗಿಲ್ಲ. ಸುಮ್ಮನೆ ರೀ ಸಾಕು, ನಾವು ಕತ್ತೆ ಕಾಯ್ತಾ ಇದೀವ. ಇನ್ವೆಸ್ಟಿಗೇಷನ್ ಇಸ್ ಆನ್. ಅಪರಾಧಿಗಳು ಇವತ್ತಲ್ಲ ನಾಳೆ ಸಿಕ್ಕಾಕೊಂಡೆ ಸಿಕ್ಕಾಕೋತಾರೆ. ಅವರು ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡ್ತಾರೆ. ಕೇಳಿಸ್ಕೊಂಡ್ರೆ ಸರ್, ಅವರೇ ತಪ್ಪು ಮಾಡಿ ಸಿಕ್ಕಾಕೋಬೇಕು. ಇವರು ಬುದ್ಧಿವಂತ ಏನೂ ಇಲ್ಲ, ಹಿಡಿತಾರೆ ಅಂತ ಹಿಡಿತಾರೆ. ಸರ್, ಒಬ್ರು ಇನ್ನ ಫೀಲ್ಡ್ ಹೋಗೇ ಇಲ್ಲ ಸರ್. ರೇ, ಅಪರಾಧಿಗಳನ್ನ ಹಿಡಿಯೋದು ಅಂದ್ರೆ ಕೆಡ್ಡ ತೋಡ ಆನೆಗಳು ಬೀಳಿಸೋ ಹಾಗೆ ಅನ್ಕೊಂಡಿದ್ದೀರಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮಿಸ್ಟರ್ ವಾಗ್ಲೆ. ಯಾರಿಗೆ ಗೊತ್ತು ಅಪರಾಧಿಗಳು ನಿಮ್ಮಲ್ಲೇ ಯಾರಾದ್ರೂ ಇದ್ರು ಇರ್ಬೋದಲ್ಲ. ರೀ ಶಿವರಾಮ್, ಏನ್ರಿ ಇದು? ಏನ್ರಿ ಇಬ್ರು ಮಾಡ್ತಿದ್ದೀರಿ? ಇಬ್ರು ಒಂದೇ ಸರ್ಕಾರದ ಬೇರೆ ಬೇರೆ ಇಲಾಖೆಗೆ ಸೇರಿದವರು. ಒಬ್ರು ಕಾಡು ಕಾಯಿ, ಇನ್ನೊಬ್ರು ನಾಡು ಕಾಯಿ. ನೀವೇ ಕಚ್ಚಾಡ್ತಿದ್ದೀರಲ್ಲ, ಅವ್ರ ಹತ್ರ ಹೋದ್ರೆ ನೀವು ಸರಿ ಇಲ್ಲ ಅಂತ, ನಿಮ್ಮ ಹತ್ರ ಬಂದ್ರೆ ಅವರು ಯೂಸ್ಲೆಸ್ ಅಂತ. ನಿಮ್ಮಲ್ಲಿ ಹೊಂದಾಣಿಕೆನೆ ಇಲ್ವಾ? ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಏನ್ ಸರ್ ಹೊಂದಾಣಿಕೆ? ಒಬ್ಬೊಬ್ರು ತಿಂದು ಕೊಬ್ಬಿದ್ದಾರೆ. ನೀವು ಅಪೋಸ್ ಮಾಡ್ತಿರೋ ಯೋಜನೆ ಬರಬೇಕು ಅಂತ ಇವ್ರಿಗೆಲ್ಲ ಎಷ್ಟಾಸೆ ಇದೆ ಗೊತ್ತಾ? ಯಾಕೆ ಹೇಳಿ? ಅದು ಬಂದ್ರೆ ಚೆನ್ನಾಗಿ ಮೇಯ್ಬೋದಲ್ಲ. ಅದಕ್ಕೆ ಈಗ ಮಾತಾಡ್ತಾರೆ. ನಮ್ಮ ಮೇಲೆ ಯಾಕೆ ಇಷ್ಟು ಸಿಟ್ಟು ಗೊತ್ತಾ ಸರ್? ಇವ್ರು ಕರ್ಕೊಂಬರೋ ಕದಿಮರಿಗೆ ನಾವು ಕಾಡಲ್ಲಿ ಇಳಿಯೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಕಾಡಲ್ಲಿ ಕಾಲಿಟ್ರೆ ಇವೆಲ್ಲ ಬೇಕಾಗಿಲ್ಲ. ನಿಮ್ಮ ಒಳಜಗಳನ್ನ ನೀವೇ ಇಟ್ಕೊಳ್ಳಿ. ಇದೊಂದು ನಿರ್ಜನವಾದ ಕಾಡು, ಬೆಂಗಳೂರು ಅಲ್ಲ, ಮುಂಬೈನೂ ಅಲ್ಲ. ಇಲ್ಲೊಂದು ಕೊಲೆ ಆದ್ರೆ ಕಂಡು ಹಿಡಿಯೋದು ಅಷ್ಟು ಕಷ್ಟನಾ? ಒಪ್ಕೋತೀನಿ ಸರ್, ಇದು ನಿರ್ಜನವಾದ ಜಾಗನೇ. ಆದ್ರೆ ಇಲ್ಲಿ ರಿಸರ್ಚು, ಎಕೋ ಟೂರಿಸಮ್, ಪ್ರವಾಸ, ಮೋಜು ಮಸ್ತಿ ಅಂತೆಲ್ಲ ಬರ್ತಾನೆ ಇರ್ತಾರೆ. ಜೊತೆಗೆ ನಿಮ್ಮಂಥವ್ರು ಬರ್ತಾರೆ. ಇವರಿಗೆಲ್ಲ ಪರ್ಮಿಷನ್ ಕೊಡೋದು ಯಾರು? ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಯಾರು ನೀವು ಅಂತ ಕೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಲೆಟರ್ನ ಮುಖಕ್ಕೆ ಹಿಡಿತಾರೆ. ಇದೊಂದು ನಿರ್ಜನವಾದ ಕಾಡು, ಬೆಂಗಳೂರು ಅಲ್ಲ, ಮುಂಬೈನೂ ಅಲ್ಲ. ಇಲ್ಲೊಂದು ಕೊಲೆ ಆದ್ರೆ ಕಂಡು ಹಿಡಿಯೋದು ಅಷ್ಟು ಕಷ್ಟನಾ? ಒಪ್ಕೋತೀನಿ ಸರ್, ಇದು ನಿರ್ಜನವಾದ ಜಾಗನೇ. ಆದ್ರೆ ಇಲ್ಲಿ ರಿಸರ್ಚು, ಎಕೋ ಟೂರಿಸಮ್, ಪ್ರವಾಸ, ಮೋಜು ಮಸ್ತಿ ಅಂತೆಲ್ಲ ಬರ್ತಾನೆ ಇರ್ತಾರೆ. ಜೊತೆಗೆ ನಿಮ್ಮಂಥವ್ರು ಬರ್ತಾರೆ. ಇವರಿಗೆಲ್ಲ ಪರ್ಮಿಷನ್ ಕೊಡೋದು ಯಾರು? ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಯಾರು ನೀವು ಅಂತ ಕೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಲೆಟರ್ನ ಮುಖಕ್ಕೆ ಹಿಡಿತಾರೆ. ಇವರು 10 ರೂಪಾಯಿಗೆ ಒಂದು ಪರ್ಮಿಷನ್ ಲೆಟರ್ ಕೊಡ್ತಾರೆ. ನಾವು ಸೇರಿರೋದು ಜೋಸೆಫ್ ಮರ್ಡರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ತಿಳ್ಕೊಳ್ಳಕ್ಕ, ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಿದ್ದೀವಿ ಸರ್. ಮರ್ಡರ್ ಅನ್ನೋ ಪದನ ಎಲ್ಲೂ ಬಳಸೋದಕ್ಕಿಲ್ಲ. ಜೋಸೆಫ್ ಸತ್ತಿರೋದು ವಿಪರೀತ ಕುಡಿದಿರೋದ್ರಿಂದ. ಇಂಪಾಸಿಬಲ್. ನಂಗೆ ಗೊತ್ತಿರೋ ಹಾಗೆ ಜೋಸೆಫ್ ಕುಡಿತಿರಲಿಲ್ಲ. ಜೋಸೆಫ್ ಜರ್ನಲಿಸ್ಟ್ ಕುಡಿತಾ ಇರಲಿಲ್ಲ ಅಂದ್ರೆ
ಅವ್ರ ಕೂಡದು ಬೀದಿಲಿ ಬಿದ್ದಿರಬೇಕಾದ್ರೆ ಎಷ್ಟೋ ಸಲ ನಾವೇ ಕರ್ಕೊಂಡು ಹೋಗಿ ಮನೆಗೆ ಸೇರ್ಸಿದೀವಿ ಏನ್ರಿ ಇವಾಗಲೇ ನಾನಂತೂ ನೋಡಿಲ್ಲ ಜೋಸೆಫ್ ನನಗೆ ಎರಡು ವರ್ಷದಿಂದ ಚೆನ್ನಾಗಿ ಗೊತ್ತು ಜೋಸೆಫ್ ಕುಡಿತಿರಲಿಲ್ಲ ಅಂತ ಎಲ್ಲ ಹೇಳೋಕೆ ಹೋಗಬೇಡಿ ಸರ್ ಅವರು ಕೂಡದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಡಾಕ್ಟರ್ ರಿಪೋರ್ಟ್ ಬಂದಿದೆ ಅದು ನ್ಯಾಚುರಲ್ ಡೆತ್ ಅಂತ ಮುಚ್ಚಿ ಹಾಕಿದ್ರೆ ನಿಮಗೆ ಒಳ್ಳೆಯದು ಅದನ್ನ ಚಾಲೆಂಜ್ ಮಾಡೋದಕ್ಕೆ ಹೋದ್ರೆ ಸಿಕ್ಕಾಕೊಳ್ಳೋದು ನಿಮ್ಮ ತಮ್ಮನ ಮಗಳು ತಂಗಿ ಜೋಸೆಫ್ ಹತ್ರ ಕೊನೆ ಸಲ ಮಾತಾಡಿದ್ದು ತನ್ವಿ ಅವರನ್ನ ನೋಡಿದ್ದು ತನ್ವಿ ನೆನಪಿಟ್ಕೊಳ್ಳಿ ಇನ್ಸ್ಪೆಕ್ಟರ್ ಶಿವರಾಮ್ ನನ್ನ ತಮ್ಮನ ಮಗಳ ಮೇಲೆ ಆರೋಪ ಬರುತ್ತೆ ಅಂತ ಕೊಲೆ ಮುಚ್ಚಾಕೋಕೆ ನೋಡಬೇಡಿ ಪ್ರಾಮಾಣಿಕ ವಿಚಾರಣೆ ನಡೆಯಲಿ ಜೋಸೆಫ್ ಅನ್ನು ಯಾರು ಕೊಲೆ ಮಾಡಿದಾರೋ ಅವರನ್ನು ಅರೆಸ್ಟ್ ಮಾಡಿ ಜೋಸೆಫ್ ಹತ್ರ ಕೊನೆಯಲ್ಲಿ ತನ್ವಿ ಮಾತಾಡಿದ್ದು ನಿಜ ಅವರಿಬ್ಬರು ಭೇಟಿಯಾಗಬಾರದು ಅನ್ನೋ ಕಾರಣಕ್ಕೆ ಕೊಲೆ ನಡೆದಿರಬಹುದಲ್ಲ ಸರ್ ನಿಮ್ಮ ಪುಣ್ಯ ಜೋಸೆಫ್ ಕೊಲೆಯಾದ ಇಲ್ಲ ಅಂದಿದ್ರೆ ನಿಮ್ಮ ತಮ್ಮನ ಮಗಳು ತನ್ವಿ ಇನ್ಸ್ಪೆಕ್ಟರ್ ಶಿವರಾಮ್ ಉತ್ಸಾಹ ಬೇರೆ ಉದ್ಯೋಗ ಬೇರೆ ಏನು ಮಾಡ್ತೀನಿ ಅಂತ ಬರಿಗೆಯಲ್ಲಿ ಹೊರಡೋದು ಮೂರ್ಖತನ ನೀನು ಎದುರು ಹಾಕೊಂಡಿರೋದು ಒಂದು ವ್ಯಕ್ತಿಯನ್ನಲ್ಲ ಒಂದು ವ್ಯವಸ್ಥೆಯನ್ನ ಕೆಟ್ಟ ವ್ಯವಸ್ಥೆ ದುಷ್ಟ ವ್ಯವಸ್ಥೆ ಕಷ್ಟ ಇದೆ ದೊಡ್ಡಪ್ಪ ಅನ್ಯಾಯವಾಗಿ ಜೋಸೆಫ್ ಪ್ರಾಣ ತೆಗೆದುಬಿಟ್ರು ಅವರು ಜೋಸೆಫ್ ಅನ್ನು ಕೊಂದಿದ್ದು ನಿನಗೆ ಎಚ್ಚರಿಕೆ ಕೊಡೋದಕ್ಕೆ ನಾವು ನಿನ್ನನ್ನು ಮುಗಿಸಬಹುದಾಗಿತ್ತು ಅಥವಾ ನಿನಗೆ ವಾರ್ನಿಂಗ್ ಕೊಡೋದಕ್ಕೆ ಮರವನ್ನೇ ಕತ್ತರಿಸಿ ಎಸೆಯೋರಿಗೆ ಕೊಂಬೆ ಕತ್ತರಿಸೋದು ಯಾವ ಲೆಕ್ಕ ಎಲ್ಲರೂ ನನ್ನ ಕಡೆ ನೋಡ್ತಿದ್ದಾರೆ ಜೋಸೆಫ್ ಕಡೆದಾಗ ಫೋನ್ ಮಾಡಿದ್ದು ನನಗೆ ಏನೋ ಇಂಪಾರ್ಟೆಂಟ್ ದಾಖಲೆ ಕೊಡೋದಾಗ ಹೇಳಿದ್ರು ಅದು ಗೊತ್ತಾಗಿ ಅವನು ಮುಗಿಸಿರೋದು ಇನ್ನು ವಿಚಾರಣೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಕೊಲೆ ಮಾಡಿದವರನ್ನು ಬಿಟ್ಬಿಡ್ತೀವಿ ಕೊಲೆ ಆದವನನ್ನ ಪ್ರಶ್ನೆ ಕೇಳ್ತೀವಿ ಆ ಅಪರಾಧದಲ್ಲಿ ಜೋಸೆಫ್ ಅಲ್ಲಿಗೆ ಯಾಕೆ ಹೋಗಿದ್ದ ಅಂತ ಕೇಳೋಕೆ ಶುರು ಮಾಡ್ತೀವಿ ಕಾಲಕ್ರಮೇಣ ಈ ಕೊಲೆ ಕೂಡ ನಿನ್ನೆಗಳಲ್ಲಿ ಹೂತೋಗುತ್ತೆ ಅವನ ಪರವಾಗಿ ನಿಲ್ಲೋಕೆ ಯಾರು ಇಲ್ಲ ನಾನು ನಿಲ್ತೀನಿ ದೊಡ್ಡಪ್ಪ ನಾನು ಹೋರಾಡ್ತೀನಿ ದೊಡ್ಡಪ್ಪ ನೀವು ಮಾತು ಇನ್ಸ್ಪೆಕ್ಟರ್ಗೆ ಹೇಳ್ಬೋದಾ ಪ್ರಯೋಜನ ಇಲ್ಲ ತಂಗಿ ನಾನು ಒಂದು ಮಾತು ಹೇಳ್ತೀನಿ ನಾನು ಇದನ್ನು ಪ್ರವೇಶಿಸಿದ್ದ ಹಾಗೆ ಒಂದೊಂದಾಗಿ ಎಲ್ಲ ದಾರಿಗಳು ಮುಚ್ಚುತ್ತಾ ಬಂದವು ಅವರಿಗೂ ಗೊತ್ತು
ಆದರೆ ನಾನೊಬ್ಬ ಪರಿಸರ ತಜ್ಞ ನೇಚರಾಲಜಿ ಎನ್ವಿರಾನ್ಮೆಂಟಲಿಸ್ಟ್ ಅಲ್ಲ ನೋಡಿ ಈ ಯೋಜನೆ ಮಾಡೋದ್ರಿಂದ ಇಂತಿಂತ ತೊಂದರೆಗಳು ಉಂಟಾಗ್ತವೆ ಅಂತ ಎಲ್ಲರಿಗೂ ಹೇಳೋದು ನನ್ನ ಕೆಲಸ ತಡೆಯೋದಲ್ಲ ಯಾವಾಗ ನಾನು ತಡೆಯೋಕೆ ಶುರು ಮಾಡ್ತೀನೋ ಪ್ರತಿರೋಧ ಜಾಸ್ತಿ ಆಗುತ್ತೆ ಹೇಳಿದ್ರೆ ಕೇಳೋರಲ್ಲ ದೊಡ್ಡಪ್ಪ ಅವರನ್ನ ತಡಿಬೇಕು ಈ ಪ್ರಕೃತಿನ ನಾಳೆ ಗುಳಿಸಿ ಅಂತ ಅವರಿಗೆ ಹೇಳಬೇಕು ಅವರ ಕಥೆನ ಬೇಕಾಗೋ ಇಲ್ಲ ದೊಡ್ಡಪ್ಪ ರೈಟ್ ದಿಸ್ ಇಸ್ ನಥಿಂಗ್ ಬಟ್ ಸೆಲ್ಫ್ ಡಿಸ್ಟ್ರಾಕ್ಷನ್ ಆದರೆ ಸ್ವನಾಶಕ ತಯಾರಾದವರನ್ನ ಇಡೀ ಸಮಾಜವಲ್ಲದೆ ಒಬ್ಬಿಬ್ರು ತಡೆಯೋಕೆ ಆಗೋದಿಲ್ಲ ನಾನೊಂದು ಮಾತು ಹೇಳ್ತೀನಿ ತನ್ನಿ ಇದು ಕಳ್ಳು ಮರಳು ಕಾಲಿಟ್ರೆ ಹುತ್ಕೊಳ್ಳುತ್ತೆ ನಿಧಾನವಾಗಿ ನಮ್ಮನ್ನು ಒಳಗೆ ಎಳ್ಕೊಳ್ಳುತ್ತೆ ಏನಾಗ್ತಿದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ನಮ್ಮ ಸಮಾಧಿ ಆಗಿರುತ್ತೆ ಅದಕ್ಕೆ ಈ ರಾಡಿಯಲ್ಲಿ ನೀನು ಸಿಕ್ಕಾಕೋಬೇಡ ಇಲ್ಲಿಂದ ಹೊರಟು ಬಿಡು ಸಾರಿ ದೊಡ್ಡಪ್ಪ ನಾನು ವಾಪಸ್ ಹೋಗೋದಕ್ಕೆ ಬಂದಿಲ್ಲ ನನ್ನ ಪ್ರಾಣ ಹೋದ್ರು ಸರಿ ನಾನು ಇಲ್ಲೇ ಇರ್ತೀನಿ ನಾನು ನನ್ನ ಕೈಲಾದ್ದು ಮಾಡ್ತೀನಿ ದೊಡ್ಡಪ್ಪ ಎಲ್ಲರ ತರ ಮದುವೆ ಮನೆ ಮಕ್ಕಳು ಅಂತ ಬದುಕೋದಕ್ಕೆ ಆಗೋಲ್ಲ ನನ್ನ ಕೈಲಿ ಪ್ಲೀಸ್ ಅದನ್ನ ಹೇಳಬೇಡಿ ದೊಡ್ಡಪ್ಪ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿದ್ದೀಯ ಯಾಕೆ ದೊಡ್ಡಪ್ಪ ಜೋಸೆಫ್ ಕೊಲೆ ವಿಚಾರಣೆ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡ ನಿನ್ನಲ್ಲಿ ನೋರಿಟು ಬಿಡು ನೀನೇನು ಹೇಳಿಕೆ ಕೊಟ್ಟಿಲ್ಲ ತಾನೆ ಕೊಟ್ಟಿದ್ದೀನಿ ಜೋಸೆಫ್ ನನಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ರು ಅವ್ರು ಹೇಳಿ ಜಾಕ್ ಹೋಗೋ ಅಷ್ಟರಲ್ಲಿ ಅವ್ರು ಕೊಲೆ ಆಗಿತ್ತು ಅಂತ ಹೇಳಿಕೆ ಕೊಟ್ಟಿದ್ದೀನಿ ಸರಿ ಲೆಟ್ ಮಿ ಸೀ ವಾಟ್ ಐ ಕ್ಯಾನ್ ಡು ಗಾಳಿನೇ ಬೀಸಿದೆ ಒಂಚೂರು ಉತ್ಸಾಹ ತುಂಬಿದ್ರೆ ಸಾಕು ಮುಂದೆ ನುಗ್ಗೇ ಬಿಡ್ತಾಳೆ ಈ ಚಕ್ರವ್ಯೂಹದೊಳಗೆ ಹೋಗೋದ ಹಾಗೆ ಅವಳನ್ನು ತಡಿಬೇಕು